ಕಾಡಿನ ರಾಜ ಸಿಂಹ. ಸಿಂಹಕ್ಕೆ ಟಕ್ಕರ್ ಕೊಡೋ ಯಾವ ಕಾಡು ಪ್ರಾಣಿನೂ ಇಲ್ಲ. ಆದ್ರೆ ಇಲ್ಲಿ ಸಾಕು ಪ್ರಾಣಿಯೊಂದನ್ನ ನೋಡಿದ್ರೆ ಸಿಂಹಕ್ಕೂ ಭಯ ಅಂತೆ. ಆ ಸಾಕು ಪ್ರಾಣಿ ಯಾವುದು ಗೊತ್ತಾ? ಜಾಫ್ರಾಬಾದಿ ಎಮ್ಮೆ. ಈ ಎಮ್ಮೆಗೆ ಸಿಂಹ ಯಾಕೆ ಹೆದರಬೇಕು? ಗುಜರಾತಿನ ಹೆಮ್ಮೆ ಅನ್ನಿಸ್ಕೊಂಡಿರೋ ಈ ಎಮ್ಮೆಯನ್ನ ಮೋದಿ ಸರ್ಕಾರ ಹೊಗಳ್ತಾ ಇರೋದು ಯಾಕೆ? ಈ ಎಮ್ಮೆಯಿಂದ ಯಥೇಚ್ಛವಾಗಿ ಆದಾಯವನ್ನ ಗಳಿಸೋದು ಹೇಗೆ? ಈ ಎಮ್ಮೆನ ಸಾಕಿದ್ರೆ ಖರ್ಚೆಷ್ಟು ಬರುತ್ತೆ, ಎಷ್ಟು ಆದಾಯ ಬರುತ್ತೆ, ಪ್ರತಿಯೊಂದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸೋನು. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಒತ್ತೋದನ್ನು ಮರಿಬೇಡಿ. ಯಾಕಂದ್ರೆ ಹೊಸ ವಿಡಿಯೋ ಬಂದ ತಕ್ಷಣ ನೀವು ಆ ನೋಟಿಫಿಕೇಶನ್ನ ಮಿಸ್ ಮಾಡ್ಕೊಳ್ತೀರಿ. ಮೊದಲು ಈ ಎಮ್ಮೆಗೆ ಸಿಂಹ ಯಾಕೆ ಹೆದರುತ್ತೆ ಅನ್ನೋದನ್ನ ತಿಳ್ಕೋಣ. ಜಾಫ್ರಾಬಾದಿ ಎಮ್ಮೆಯ ಮೈಕಟ್ಟನ್ನ ನೋಡಿದ್ರೆ ಗೊತ್ತಾಗಲ್ವಾ? ಈ ಎಮ್ಮೆಯ ಸುದ್ದಿಗೆ ಬರೋದಕ್ಕೆ ಯಾವುದೇ ಕಾಡು ಪ್ರಾಣಿ ಆಯಿತು ಅಂತಂದ್ರೂ 30 ಸಾರಿ ಯೋಚನೆ ಮಾಡಬೇಕು. ಅದೇ ರೀತಿ ಕಾಡಿನ ರಾಜ ಸಿಂಹ ಕೂಡ ಇದರ ತಂಟೆಗೆ ಹೋಗಲ್ಲ. ಕಬ್ಬಿಣದಂತ ದೇಹದೆದುರು ಗುದ್ದಾಡೋ ಸಾಮರ್ಥ್ಯ ಯಾರಿಗೂ ಇಲ್ಲ. ಜಾಫ್ರಾಬಾದಿ ಎಮ್ಮೆಯ ಭಾರವಾದ ಬಲವಾದ ದೇಹ, ದೈಹಿಕ ಶಕ್ತಿಯಿಂದಾಗಿ ಈ ಎಮ್ಮೆಗಳು ಸಿಂಹಗಳೊಂದಿಗೆ ಹೋರಾಡಿ ಗೆಲ್ಲುತ್ತೆ. ಈ ಎಮ್ಮೆಗಳ ತೂಕ 7 ಕ್ವಿಂಟಲ್ನಿಂದ 1 ಟನ್ವರೆಗೂ ಇರುತ್ತೆ. ಈ ಒಂದು ಅಂಶದಿಂದನೇ ಎಮ್ಮೆಗಳು ಎಷ್ಟು ಶಕ್ತಿಯುತವಾಗಿದೆ ಎಂಬುದನ್ನ ನೀವು ಅರ್ಥ ಮಾಡ್ಕೊಳ್ಬೋದು. ಈ ಭಾರವಾದ ಎಮ್ಮೆಯ ನೋಟ ಸಂಪೂರ್ಣವಾಗಿ ವಿಭಿನ್ನವಾಗಿರುತ್ತೆ. ಇದರ ಬಾಯಿ ಇನ್ನಿತರ ಎಮ್ಮೆಗಳಿಗೆ ಹೋಲಿಸಿದ್ರೆ ವಿಭಿನ್ನವಾಗಿದೆ. ಅಂದ್ರೆ ತುಂಬಾ ಚಿಕ್ಕದಾಗಿದೆ ಮತ್ತು ಬಾಗಿದ ಕೊಂಬುಗಳು ತಲೆಯಿಂದ ಹೊರಬಂದು ಕೆಳಮುಖವಾಗಿ ಬಾಗಿರುತ್ತೆ. ಮುರ್ರಾ ಎಮ್ಮೆಗಳ ಕೊಂಬುಗಳು ಜಾಫ್ರಾಬಾದಿಗಿಂತ ಹೆಚ್ಚು ವಕ್ರವಾಗಿರುತ್ತೆ. ಗಟ್ಟಿಮುಟ್ಟಾದ ಜಾಫ್ರಾಬಾದಿ ಎಮ್ಮೆಗಳ ಹಿಂಡುಗಳು ಗಿರ್ ಅರಣ್ಯದಲ್ಲಿ ಸಂಚರಿಸುವಾಗ ಸಿಂಹಗಳು ಸಹ ಅವುಗಳ ಮೇಲೆ ದಾಳಿ ಮಾಡಲು ಹೆದರುತ್ತೆ. ಸಿಂಹಗಳು ಕೆಲವೊಂದು ಬಾರಿ ದಾಳಿ ಮಾಡಿದ್ರೂ ತಪ್ಪಿಸಿಕೊಂಡು ಪ್ರಾಣ ಭಯದಿಂದ ಅಲ್ಲಿಂದ ಓಡಿ ಹೋಗಬೇಕಾಗತ್ತೆ. ಮೋದಿ ಸರ್ಕಾರದ ಮೀನುಗಾರಿಕೆ ಇಲಾಖೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯದ ಅಧಿಕೃತ ಹ್ಯಾಂಡಲ್ನ ಈ ಟ್ವೀಟ್ ಕೂಡ ಅದನ್ನೇ ಹೇಳಿರೋದು. ನಿಮ್ಗಿದು ಗೊತ್ತಾ? ಭಾರತದ ಜಾಫ್ರಾಬಾದಿ ಜಾತಿಯ ಎಮ್ಮೆ ಸಿಂಹಗಳೊಂದಿಗೆ ಹೋರಾಡುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದೆ. ಈ ಟ್ವೀಟ್ ಬಳಿಕ ಇದೀಗ ಜಾಫ್ರಾಬಾದಿ ಎಮ್ಮೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿದ್ದು, ಜನರಲ್ಲಿ ಈ ತಳಿಯ ಬಗ್ಗೆ ಹೆಚ್ಚು ಅರಿವು ಮೂಡಿದೆ. ಈಗ ನಾವು ಈ ತಳಿಯ ಅಂದ್ರೆ ಜಾಫ್ರಾಬಾದಿ ಎಮ್ಮೆಯ ಶಕ್ತಿಯ ಬಗ್ಗೆ ತಿಳ್ಕೊಂಡ್ವಿ. ಇದರಿಂದ ನಿಮಗೆ ಏನು ಪ್ರಯೋಜನ ಆಗತ್ತೆ, ನೀವು ಇದರಿಂದ ಯಾವ ಒಂದು ಪ್ರಯೋಜನವನ್ನ ಪಡಿಬಹುದು, ಇದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯವಾಗತ್ತೆ. ಆದ್ರೆ ಅದಕ್ಕೂ ಮೊದಲು ಒಂದು ಕುತೂಹಲಕಾರಿ ಸಂಗತಿಯನ್ನ ತಿಳಿಸ್ತೀನಿ. ದಿ ಇಂಡಿಯನ್ ನ್ಯಾಷನಲ್ ಸೈಂಟಿಫಿಕ್ ಡಾಕ್ಯುಮೆಂಟೇಶನ್ ಸೆಂಟರ್ ವರದಿಯ ಪ್ರಕಾರ ಜಾಫ್ರಾಬಾದಿ ಎಮ್ಮೆ ಹೈಬ್ರಿಡ್ ಎಂದು ಹೇಳಲಾಗುತ್ತೆ. ಆಫ್ರಿಕನ್ ಕೇಪ್ ಬಫೆಲೋ ಮತ್ತು ಇಂಡಿಯನ್ ವಾಟರ್ ಬಫೆಲೋಗಳ ಸಂಯೋಜನೆಯಿಂದ ಜಾಫ್ರಾಬಾದಿ ತಳಿಯನ್ನ ರಚಿಸಲಾಗಿದೆ. ಆ ಸಮಯದಲ್ಲಿ ಜಾಫ್ರಾಬಾದಿ ಎಮ್ಮೆಯನ್ನ ವಧೆ ಮಾಡುವ ಉದ್ದೇಶದಿಂದ ಸಿದ್ಧಪಡಿಸಲಾಗಿತ್ತು. ಆದರೆ ಅದರ ಹಾಲು ಉತ್ಪಾದನಾ ಸಾಮರ್ಥ್ಯವು ಅಗಾಧವಾಗಿದೆ. ಈ ಎಮ್ಮೆ ತನ್ನ ಬಲವಾದ ನಿಲುವಿನಿಂದ ಶಕ್ತಿಶಾಲಿಯಾಗಿದ್ದು ಹೆಚ್ಚು ಹಾಲು ನೀಡುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದೆ. ಅಷ್ಟೇ ಅಲ್ಲ, ಜಾಫ್ರಾಬಾದಿ ಎಮ್ಮೆ ಒಂದು ದಿನದಲ್ಲಿ 25ರಿಂದ 30 ಲೀಟರ್ ಹಾಲು ನೀಡಬಹುದು. ಅದು ಕೂಡ ಈ ತಳಿಯ ಆರೈಕೆ ಸರಿಯಾಗಿ ಮಾಡಿದ್ರೆ ಮಾತ್ರ. ಇದನ್ನ ನೀವು ನೆನಪಿಟ್ಕೊಳ್ಬೇಕು. ಜಾಫ್ರಾಬಾದಿ ಎಮ್ಮೆಯ ಹಾಲಿನ ಬಗ್ಗೆ ಮತ್ತೊಂದು ವಿಶೇಷವಾದ ಸುದ್ದಿ ಇದೆ. ಇದರ ಹಾಲಿನಲ್ಲಿ 8% ಅಷ್ಟು ಕೊಬ್ಬಿನಾಂಶ ಇರುತ್ತೆ. ಹರಿಯಾಣದ ಕುಸ್ತಿಪಟುಗಳನ್ನ ನಾವೇನಾದ್ರೂ ಗಮನಿಸಿದ್ರೆ ಅವರು ಕುಡಿಯಲು ಇಷ್ಟಪಡುವ ಹಾಲು ಇದೇ ಜಾಫ್ರಾಬಾದಿ ಎಮ್ಮೆದು. ಹೆಚ್ಚಿನ ಪ್ರೋಟೀನ್ ಮತ್ತು ಕೊಬ್ಬಿನಾಂಶ ಇರುವ ಹಾಲನ್ನ ಆಟಗಾರರು ಅಂದ್ರೆ ಸ್ಪೋರ್ಟ್ಸ್ ಪರ್ಸನ್ಸ್ ಬಹಳ ಇಷ್ಟಪಡ್ತಾರೆ. ಅಧಿಕ ಕೊಬ್ಬಿನಾಂಶವಿರುವ ಜಾಫ್ರಾಬಾದಿ ಎಮ್ಮೆಯ ಹಾಲು ಇತರ ಎಮ್ಮೆಗಳಿಗಿಂತ ಹೆಚ್ಚು ದುಬಾರಿಯಾಗಿದೆ. ಲೀಟರ್ಗೆ ₹50 ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಲಾಗತ್ತೆ. ನೀವು ರೈತರಾಗಿದ್ರೆ ಅಥವಾ ಡೈರಿ ಫಾರ್ಮ್ನ ನಡೆಸ್ತಾ ಇದ್ದೀರಾ ಅಂತಂದ್ರೆ ಈ ಜಾಫ್ರಾಬಾದಿ ಎಮ್ಮೆಗಳನ್ನ ಸಾಕಿ ಪ್ರತಿ ತಿಂಗಳು 35ರಿಂದ 40,000 ವರೆಗೆ ನೀವು ಹಾಲನ್ನ ಮಾರಿ ಸಂಪಾದಿಸಬಹುದು। ಈ ಎಮ್ಮೆಯನ್ನ ನೋಡಿದ್ರೆ ಹೆಚ್ಚು ವೆಚ್ಚವನ್ನ ಭರಿಸಬೇಕಾಗುತ್ತೆ, ತುಂಬಾ ಕಾಸ್ಟ್ಲಿ ಅನ್ಕೊಂಡಿರ್ತೀರ ಅಲ್ವಾ? ಖಂಡಿತ ಇಲ್ಲ। ಜಾಫರಾಬಾದಿ ಎಮ್ಮೆಗಳ ಸಾಕಣೆಗೆ ಒಂದು ತಿಂಗಳಲ್ಲಿ ಸುಮಾರು 10,000 ರೂಪಾಯಿ ಬೇಕಾಗುತ್ತಷ್ಟೇ। ಕೇಳೋದಕ್ಕೆ ಅದ್ಭುತ ಅನಿಸ್ತಾ ಇದೆ ಅಲ್ವಾ? ಖಂಡಿತವಾಗ್ಲೂ ಕೇವಲ 10,000 ರೂಪಾಯಿಲಿ ನೀವು ಈ ಎಮ್ಮೆಯನ್ನ ಸಾಕಬಹುದು। ಒಂದು ತಿಂಗಳಿಗೆ ಇಷ್ಟೇ ಅದರ ಒಂದು ಖರ್ಚು ಬರುತ್ತೆ। ವೆಚ್ಚವನ್ನ ನಾವೇನಾದರೂ ಹೊರತುಪಡಿಸಿದ್ರೆ ಈ ಜಾಫರಾಬಾದಿ ಎಮ್ಮೆ ಏನಿಲ್ಲ ಅಂತಂದ್ರೂ 25,000 ರಿಂದ 30,000 ರೂಪಾಯಿ ನಿಮಗೆ ಲಾಭ ತಂದು ಕೊಡುತ್ತೆ। ಡೈರಿ ಫಾರ್ಮಿಂಗ್ ಮಾಡುವ ರೈತರಿಗೆ ಈ ಒಂದು ತಳಿ ಉತ್ತಮ ಆಯ್ಕೆ ಅಂತ ಹೇಳಿದ್ರೆ ತಪ್ಪಾಗಲ್ಲ। ಈ ಜಾಫರಾಬಾದಿ ಎಮ್ಮೆಗಳು ಹೆಚ್ಚಾಗಿ ಗುಜರಾತ್ನಲ್ಲಿ ಕಂಡು ಬರುತ್ತೆ। ಇದು ಗಿರ್ ಅರಣ್ಯದ ಸುತ್ತ ಅಂದ್ರೆ ಸೌರಾಷ್ಟ್ರ ಪ್ರದೇಶಕ್ಕೆ ಸೇರಿರುವಂತಹ ಒಂದು ತಳಿ। ಗಿರ್ ಅರಣ್ಯದಲ್ಲಿ ಜಾಫರಾಬಾದಿ ಎಮ್ಮೆಯ ತಳಿಗಳು ಬಹಳ ಜನಪ್ರಿಯವಾಗಿದೆ। ಗುಜರಾತ್ನ ಅಮ್ರೇಲಿ, ಪೋರ್ಬಂದರ್ ಮತ್ತು ಜುನಾಗಢ್ ಸೇರಿದಂತೆ ರಾಜ್ಯದಾದ್ಯಂತ ಜಾಫರಾಬಾದಿ ಎಮ್ಮೆಗಳ ಸಾಕಣೆ ನಡೀತಾ ಇದೆ। ಗುಜರಾತ್ ಮಾತ್ರವಲ್ಲ, ಪಾಕಿಸ್ತಾನದ ಗಡಿ ಭಾಗದಲ್ಲೂ ಜನರು ಜಾಫರಾಬಾದಿ ಎಮ್ಮೆಗಳನ್ನು ಸಾಕುತ್ತಿದ್ದಾರೆ ಮತ್ತು ಹೆಚ್ಚು ಹೆಚ್ಚು ಆದಾಯವನ್ನ ಇದರಿಂದ ಗಳಿಸ್ತಾ ಇದ್ದಾರೆ। ಉತ್ತರ ಮತ್ತು ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಜಾಫರಾಬಾದಿ ಎಮ್ಮೆಯನ್ನು ಸುಲಭವಾಗಿ ಸಾಕಬಹುದು ಮತ್ತೆ ಸಾಕ್ತಿದ್ದಾರೆ ಕೂಡ। ಈ ಎಮ್ಮೆಯನ್ನು ಸಾಕಲು ನಮಗೆ ಯಾವ ತಾಪಮಾನ ಬೇಕಾಗುತ್ತೆ ಅಂದ್ರೆ 20 ಡಿಗ್ರಿ ಸೆಲ್ಸಿಯಸ್ಸಿಂದ 38 ಡಿಗ್ರಿ ಸೆಲ್ಸಿಯಸ್ ಇರಬೇಕು। ಆಗ ಎಮ್ಮೆಗಳು ಆರೋಗ್ಯವಾಗಿರುತ್ತೆ, ಯಾವುದೇ ಅನುಮಾನ ಇದರಲ್ಲಿ ಖಂಡಿತವಾಗ್ಲೂ ಇಲ್ಲ। ಈ ರೀತಿಯಾದ ಒಂದು ವೆದರ್ ಅಂದ್ರೆ ಹವಾಮಾನ ಇತ್ತು ಅಂತಂದ್ರೆ ಜಾಫರಾಬಾದಿ ಎಮ್ಮೆಗಳನ್ನ ಸಾಕೋದಕ್ಕೆ ಬಹಳ ಅನುಕೂಲವಾಗುತ್ತೆ। ಶೀತಲ ವಾತಾವರಣ ಅಂದ್ರೆ ತೀರಾ ಚಳಿ ಇದ್ದ ಪ್ರದೇಶಗಳಲ್ಲಿ ನಾವು ಜಾಫರಾಬಾದಿ ಎಮ್ಮೆಗಳನ್ನ ನಿರ್ವಹಣೆ ಮಾಡಬೇಕು ಅಂತಂದ್ರೆ ಸ್ವಲ್ಪ ದುಬಾರಿಯಾಗುತ್ತೆ। ಯಾಕಂದ್ರೆ ಆ ಚಳಿ ನಾವು ತಡೆಯೋದಕ್ಕೆ ಆಗಲ್ಲ। ಇಂತಹ ಪರಿಸ್ಥಿತಿಲಿ ನೀವು ಹೀಟರ್ಸ್ಗಳನ್ನ ಏರ್ಪಾಡು ಮಾಡಬೇಕಾಗತ್ತೆ। ಸೊ ನೀವು ಅಲ್ಲಿ ಖರ್ಚನ್ನ ಎಕ್ಸ್ಟ್ರಾ ಮಾಡ್ಕೊಳ್ತೀರಿ। ಹಾಗಾಗಿ ಶೀತಲ ಪ್ರದೇಶಗಳಲ್ಲಿ ಈ ಎಮ್ಮೆಯನ್ನು ಸಾಕೋದು ಸ್ವಲ್ಪ ಕಷ್ಟ, ಸಾಕಲೇಬೇಕು ಅನ್ನೋರಿಗೆ ಹೀಟರ್ನ ನೀವೇನಾದ್ರೂ ರೆಡಿ ಮಾಡ್ಕೊಂಡ್ರಿ ಅಂತಂದ್ರೆ ಖಂಡಿತವಾಗ್ಲೂ ನೀವು ಕೂಡ ಸಾಕ್ಬೋದು। ಈ ಎಮ್ಮೆ ತುಂಬಾ ವಿಶೇಷವಾಗಿದೆ ಅಲ್ವಾ, ತುಂಬಾ ಉಪಯುಕ್ತವಾಗಿದೆ ಕೂಡ। ಹಾಗಾದ್ರೆ ಅದರ ಬೆಲೆ ದುಬಾರಿ ಆಗಿರ್ಬೋದಲ್ವಾ? ಅಫ್ಕೋರ್ಸ್ ಪ್ರತಿಯೊಬ್ರು ಕೂಡ ಇದನ್ನೇ ಯೋಚನೆ ಮಾಡ್ತೀವಿ, ಹೌದು ಸ್ವಲ್ಪ ಬೆಲೆ ದುಬಾರಿ ಆಗಿದೆ, ಆದರೆ ಅದರಲ್ಲೂ ಕೂಡ ನಮಗೆ ಸರ್ಕಾರದಿಂದ ಯಾವ್ಯಾವ ಸವಲತ್ತು ಸಿಗುತ್ತೆ ಇದನ್ನ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ। ಈಗಿನ ಮಾರ್ಕೆಟ್ ಡಿಮ್ಯಾಂಡ್ ಪ್ರಕಾರ ನಾವೇನಾದ್ರೂ ಹೇಳೋದಾಯ್ತು ಅಂತಂದ್ರೆ ಜಾಫರಾಬಾದಿ ತಳಿಯ ಎಮ್ಮೆಯ ಬೆಲೆ 80,000 ರೂಪಾಯಿಂದ 1,50,000 ಇರುತ್ತೆ। ಅಂದ್ರೆ 80,000ದಿಂದ 1,50,000 ನೀವು ಒಂದು ಎಮ್ಮೆಯನ್ನ ಖರೀದಿಸೋದಕ್ಕೆ ಹಣವನ್ನ ನೀಡಬೇಕಾಗತ್ತೆ। ಕೆಲವು ಎಮ್ಮೆಗಳು 1,50,000ಕ್ಕೂ ಕೂಡ ಮಾರಾಟ ಆಗಿದೆ। ಹೆಚ್ಚಿನ ಮಾರ್ಕೆಟ್ ಮೌಲ್ಯದ ಕಾರಣ ಎಮ್ಮೆ ಸಾಕಣೆ ಒಂದು ಸ್ಟೇಟಸ್ ಸಿಂಬಲ್ ಆಗಿದೆ, ಅಂದ್ರೆ ಸ್ಥಿತಿಯ ಸಾಂಕೇತಿಕವಾಗಿದೆ। ಉತ್ತರ ಭಾರತದಲ್ಲಿ ನಾವು ನೋಡೋದಾದ್ರೆ ಒಂದು ಮನೆಯಲ್ಲಿ ಎಮ್ಮೆ ಇತ್ತು ಅಂತಂದ್ರೆ ಆ ಮನೆಯವರು ಶ್ರೀಮಂತರು ಅಂತ ಹೇಳುವಂತಹ ವಾಡಿಕೆ ಕೂಡ ಇದೆ। ಕರ್ನಾಟಕದಲ್ಲಿ ನಾವು ಗಮನಿಸಿದ್ರೆ ಎಮ್ಮೆಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಆದ್ರೆ ಈಗ ಅದು ಬದಲಾಗ್ತಾ ಇದೆ। ಯಾಕಂದ್ರೆ ಈ ತಳಿಯ ಎಮ್ಮೆಗೆ ಇರುವ ಡಿಮ್ಯಾಂಡ್ ಹೆಚ್ಚಿದ್ದು ಅಧಿಕ ಸಂಖ್ಯೆಯಲ್ಲಿ ಎಮ್ಮೆಗಳು ಬರ್ತಾ ಇದೆ। ಗುಜರಾತಿನ ಸೌರಾಷ್ಟ್ರ ಪ್ರದೇಶದಲ್ಲಿ ಸುಮಾರು 13 ಲಕ್ಷ ಜಾಫರಾಬಾದಿ ಎಮ್ಮೆಗಳಿದೆ। ಹರಿಯಾಣ, ಮಧ್ಯಪ್ರದೇಶ್ ಹೀಗೆ ಅನೇಕ ರಾಜ್ಯಗಳಲ್ಲಿ ಕೂಡ ಈ ಸಂಖ್ಯೆ ಹೆಚ್ಚಾಗ್ತಾ ಇದೆ। ಅದೇ ರೀತಿ ದಕ್ಷಿಣ ಭಾರತದಲ್ಲೂ ಇದರ ಸಂಖ್ಯೆ ಹೆಚ್ಚಾಗೋದ್ರಲ್ಲಿ ಯಾವುದೇ ಸಂದೇಹ ಬೇಡ। ಗುಜರಾತ್ ಹೊರತುಪಡಿಸಿ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ್, ಬಿಹಾರ್ ಮತ್ತು ಮಧ್ಯಪ್ರದೇಶಲ್ಲಿ ಈ ಜಾಫರಾಬಾದಿ ಎಮ್ಮೆಗಳನ್ನ ಸಾಕಲಾಗ್ತಾ ಇದೆ। ಜಾಫರಾಬಾದಿ ಎಮ್ಮೆಯನ್ನ ಖರೀದಿಸಿ ಹೈನುಗಾರಿಕೆ ಆರಂಭಿಸ್ತೀನಿ ಅಂತಂದ್ರೆ ಇದಕ್ಕೆ ಸಹಾಯಧನ ಕೂಡ ನಿಮಗೆ ಸಿಗತ್ತೆ। ಸಬ್ಸಿಡಿ ಬಗ್ಗೆ ಹೇಳ್ತೀನಿ। ಇನ್ನು ಇಂಪಾರ್ಟೆಂಟ್ ವಿಚಾರ ಅಂತಂದ್ರೆ ಬಿಹಾರಲ್ಲಿ 4 ಜಾಫರಾಬಾದಿ ಎಮ್ಮೆಗಳನ್ನ ಖರೀದಿಸಲು ಹೆಚ್ಚು ಅಂತಂದ್ರೆ 2,53,800 ರೂಪಾಯಿ ಸಹಾಯಧನವನ್ನ ಸರ್ಕಾರ ನೀಡ್ತಿದೆ। ಛತ್ತೀಸ್ಗಢ ರೈತರಿಗೆ ನಾವು ನೋಡೋದಾಯ್ತು ಅಂತಂದ್ರೆ ಜಾಫರಾಬಾದಿ ಎಮ್ಮೆಗಳನ್ನ ಖರೀದಿಸೋದಕ್ಕೆ 70,000 ರೂಪಾಯಿಯ ಸಹಾಯಧನ ಸಿಗ್ತಾ ಇದೆ। ಉತ್ತರ ಪ್ರದೇಶ್, ಹರಿಯಾಣ, ಪಂಜಾಬ್ ಮತ್ತು ಮಧ್ಯಪ್ರದೇಶದ ರೈತರಿಗೆ ಕೂಡ ಈ ಸಹಾಯಧನ ಲಭ್ಯವಿದೆ। ಹೈನುಗಾರಿಕೆಯ ಉದ್ದೇಶದಿಂದ ನೀವೇನಾದ್ರೂ ಎಮ್ಮೆನ ಖರೀದಿಸ್ತಿದ್ದೀರಾ ಅಂತಂದ್ರೆ ಬ್ಯಾಂಕ್ನಿಂದ ನಿಮಗೆ ಸಾಲ ಸಿಗುತ್ತೆ। ಈ ಒಂದು ಸಾಲ ಸೌಲಭ್ಯ ನಮ್ಮ ರಾಜ್ಯದಲ್ಲೂ ಇದೆ. ಇದೆಲ್ಲವನ್ನ ಹೋಲಿಸಿದ್ರೆ ಬಿಹಾರ್ ಪ್ರದೇಶದ ಜನರಿಗೆ ಹೆಚ್ಚು ಅನುಕೂಲ ಇದೆ. ಇದು ನಮ್ಮ ರಾಜ್ಯಕ್ಕೂ ಕೂಡ ಬರಬಹುದು. ಈ ಒಂದು ವಿಶೇಷ ತಳಿಯನ್ನ ಖರೀದಿಸಿ ಸಾಕಿ ಸಲಹಿ ಉತ್ತಮ ಆದಾಯ ಗಳಿಸಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋನ ನಾನು ನಿಮಗೋಸ್ಕರ ತಂದೆ. ನಿಮ್ಮ ಬೆಳವಣಿಗೆಯೊಂದೇ ನಮ್ಮ ಉದ್ದೇಶ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನಷ್ಟು ಜನಕ್ಕೆ ಈ ಒಂದು ವಿಚಾರ ತಿಳಿಯಲಿ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿರ್ತಕ್ಕಂತಹ 850ಕ್ಕೂ ಹೆಚ್ಚು ಕೋರ್ಸ್ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತೆ. ಸೊ ನಾನು ನಿಮ್ಮ ಸೋನು ಹೋಗಿ ಬರ್ತೀನಿ. ನಮಸ್ತೆ.